ಕಾವನ್ನ ಕಾವೇರಿಯ ಕಿಚ್ಚು ಬೆಂಬಿಡದೆ ಕಾಡ್ತಾ ಇರುವಂತಹದ್ದು ದಿನಕ್ಕೊಂದು ಹೊಸ ತಿರುವನ್ನ ಸಹ ಪಡೆದುಕೊಳ್ಳತಾ ಆಗ್ತಾ ಇದೆ ಈಗಾಗಲೇ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 5000 ಕ್ಯೂಸೆಕ್ ನೀರನ್ನ ಹರಿಬಿಡೋದಕ್ಕೆ ಈಗಾಗಲೇ ಸೂಚನೆನ ಆದೇಶವನ್ನ ಸಹ ಹೊರಡಿಸಿರುವಂತಹದ್ದು ಇದರ ಬೆನ್ನಲ್ಲೇ ಸರ್ವಪಕ್ಷ ಸಭೆಯಲ್ಲೂ ಸಹ ನೀರನ್ನ ಬಿಡದೆ ಇರೋದಕ್ಕೆ ನಿರ್ಧಾರವನ್ನ ಸಹ ಮಾಡಲಾಗಿದೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಪತ್ರವನ್ನ ಸಹ ಬರೆದಿರುವಂತಹದ್ದು ಸಿಎಂ ಸಿದ್ದರಾಮಯ್ಯ ಅವರು ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮನವಿಯನ್ನ ಸಹ ಮಾಡ್ಕೊಂಡಿದ್ದಾರೆ ಕಾನೂನು ತಜ್ಞರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಚರ್ಚೆಯನ್ನ ಮಾಡಿರುವಂತಹದ್ದು ಈಗಾಗಲೇ ಕಾವೇರಿ ನದಿ ನೀರು ಪ್ರಾಧಿಕಾರದ ವತಿಯಿಂದ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅನ್ನುವಂತ ಆದೇಶ ಹೊರಬಿದ್ದಿರುವಂತ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಸಹ ಪರಿಣಮಿಸಿರುವಂತಹದ್ದು ಈಗಾಗಲೇ ಪ್ರಮುಖವಾಗಿ ಸಾಕಷ್ಟು ನೀರನ್ನ ತಮಿಳುನಾಡಿಗೆ ಹರಿಬಿಟ್ಟಿದೀವಿ ಅಂತದರಲ್ಲಿ ಮತ್ತೆ ಕರ್ನಾಟಕದ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಸಹ ತಲೆದೋರುತ್ತೆ ಅನ್ನುವಂತ ಈಗ ದೊಡ್ಡ ಸಮಸ್ಯೆ ಸಹ ಎದುರಾಗಿರುವಂತದ್ದು ಕಾವೇರಿ ನದಿ ನೀರಿಗಾಗಿ ಕರ್ನಾಟಕ ಮತ್ತೆ ತಮಿಳುನಾಡಿನ ನಡುವೆ ತೀವ್ರ ಪೈಪೋಟಿ ಸಹ ಏರ್ಪಟ್ಟಿದೆ ಮಳೆಯ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಕೊರತೆ ಕಾಣಿಸಿಕೊಂಡಿದೆ ಕರ್ನಾಟಕ ಪರಿತಾಪಿಸ್ತಾ ಇರುವಂತದ್ದು ಇದರಿಂದಾಗಿ ಅತ್ತ ತಮಿಳುನಾಡು ನೀರನ್ನ ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ನಡೆಸುತ್ತಾನೆ ಇರುವಂತದ್ದು ಈ ಸಂದರ್ಭದಲ್ಲಿ ಮುಂದಿನ ಮಳೆಗಾಲದವರೆಗೂ ಸಹ ಕರ್ನಾಟಕಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಎಂಬಂತ ಕುತೂಹಲ ಸಹ ಈ ಬಾರಿ ಜನರಲ್ಲಿ ಹೆಚ್ಚಾಗಿರುವಂತದ್ದು ಇದಕ್ಕೆ ಉತ್ತರ ಎಂಬಂತೆ ಸರ್ಕಾರ ಸಹ ಈ ಕುರಿತಂತೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು ನಿನ್ನೆಷ್ಟೇ ಸರ್ವಪಕ್ಷ ಸಭೆ ನಡೆಯಿತು ಈ ಸರ್ವಪಕ್ಷ ಸಭೆಯಲ್ಲಿ ಮಾಹಿತಿಯನ್ನು ಸಹ ಹಂಚಿಕೊಂಡಿರುವಂತದ್ದು ಜಲಸಂಪನ್ಮೂಲ ಸಚಿವರಾದಂತ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಅವಶ್ಯಕತೆ ಇರುವಂತ ನೀರು 106 ಟಿಎಂಸಿ ಆಗಿರುತ್ತೆ ಇನ್ನು ತಮಿಳುನಾಡಿಗೆ ಇದುವರೆಗೂ 99 ಟಿಎಂಸಿ ನೀರನ್ನು ನಾವು ಬಿಡಬೇಕಾಗಿತ್ತು ನಮ್ಮ ರಾಜ್ಯದಿಂದ ತಮಿಳುನಾಡಿಗೆ ಆದರೆ ಇದುವರೆಗೂ 37 ಟಿಎಂಸಿ ಮಾತ್ರ ತಮಿಳುನಾಡಿಗೆ ಹರಿಬಿಟ್ಟಿರುವಂತದ್ದು ಅನ್ನೋದ್ರ ಬಗ್ಗೆ ಸಹ ತಿಳಿಸಿರುವಂತದ್ದು ನಮಗೆ 70 ಟಿಎಂಸಿ ನೀರು ಬೆಳೆ ರಕ್ಷಣೆಯನ್ನ ಮಾಡೋದಕ್ಕೆ ಬೇಕಾಗುತ್ತೆ ಕುಡಿಯುವ ನೀರಿಗೆ 33 ಟಿಎಂಸಿ ನೀರು ಬೇಕು ಇನ್ನು 3 ಟಿಎಂಸಿ ನೀರೇನಿದೆ ಕೈಗಾರಿಕೆಯ ಬಳಕೆಗೆ ಬೇಕಾಗುತ್ತೆ ಆದರೆ ನಮ್ಮಲ್ಲಿ ಸಂಗ್ರಹ ಇರೋದು ಕೇವಲ 53 ಟಿಎಂಸಿ ಮಾತ್ರ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ನಿನ್ನೆ ನಡೆದಂತ ಸರ್ವಪಕ್ಷ ಸಭೆಯಲ್ಲಿ ಈಗಾಗಲೇ ಇದು ಬಗ್ಗೆ ಮಾಹಿತಿಯನ್ನು ಸಹ ಹಂಚಿಕೊಂಡಿರುವಂತಹದ್ದು ತಮಿಳುನಾಡಿಗೆ ನೀರನ್ನು ಹರಿಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸರ್ವಪಕ್ಷ ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚೆಯನ್ನು ಸಹ ಮಾಡಲಾಗಿರುವಂತಹದ್ದು ನಮ್ಮ ರಾಜ್ಯದ ಜನತೆಗೆ ತಲೆದೋರುವಂತಹ ಸಂಕಷ್ಟಗಳ ಕುರಿತಾಗಿಯೂ ಸಹ ನಿನ್ನೆ ಸಮಾಲೋಚನೆಯನ್ನು ಮಾಡಲಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ತುರ್ತು ಸಭೆಯನ್ನು ಕರೆದ ಬಳಿಕ ಈಗಾಗಲೇ ಕೇಂದ್ರ ಜಲಸಂಪನ್ಮೂಲ ಸಚಿವರಿಗೂ ಸಹ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆಯೋದ್ರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಸಹ ಮಾಡಿಕೊಂಡಿರುವಂತಹದ್ದು ಇದರ ಮೇಲೆ ಎಲ್ಲೊಂದು ಕಡೆ ಮತ್ತಷ್ಟು ಕಾವೇರಿ ನದಿ ನೀರಿನ ತಲೆಬಿಸಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆಗಸ್ಟ್ ನಲ್ಲಿ ನಮಗೆ ಬಹಳ ದೊಡ್ಡ ಕೊರತೆ ಆಯಿತು ಮಳೆ 123 ವರ್ಷಗಳಲ್ಲಿ ಇಷ್ಟೊಂದು ಕೊರತೆ ಆಗಿರಲಿಲ್ಲ ಅಷ್ಟು ಕೊರತೆ ಆಗೋಯ್ತು ಆಗಸ್ಟ್ ಇಂದ ಹಾಗಾಗಿ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲ ನೀರಿಲ್ಲದಿಂದ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಲೀಸ್ ವಾಟರ್ ಆಸ್ ಪರ್ ದಿ ಆರ್ಡರ್ಸ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನವರು ನಾರ್ಮಲ್ ಇಯರ್ನಲ್ಲಿ 177.25 ಟಿಎಂಸಿ ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ ಈ ವರ್ಷ ಜಲಾಶಯಗಳಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೇ ಇರೋದ್ರಿಂದ ನಾವು 37.7 ಟಿಎಂಸಿ ನೀರನ್ನು ಮಾತ್ರ ಬಿಟ್ಟಿದ್ದೀವಿ 11ನೇ ತಾರೀಕು ಸೆಪ್ಟೆಂಬರ್ 11ನೇ ತಾರೀಕಿನವರೆಗೆ ನಾವು ಬಿಡಬೇಕಾಗಿದ್ದಂಥ ನೀರು 99 ಟಿಎಂಸಿಗೂ ಹೆಚ್ಚು ನೀರನ್ನು ಬಿಡಬೇಕಾಗಿದ್ದದ್ದು 99ಕ್ಕೂ ಹೆಚ್ಚು ಟಿಎಂಸಿ ನೀರನ್ನು ಬಿಡಬೇಕಾಗಿತ್ತು ಆದರೆ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋದ್ರಿಂದ ನಾವು ಇಲ್ಲಿವರೆಗೆ ಬಿಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು 37.7 ಟಿಎಂಸಿ
ಮತ್ತು ನಮ್ಮ ಬೆಳೆಗಳಿಗೆ ಈ ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನು ಉಳಿಸಿಕೊಳ್ಳಬೇಕು ಅನ್ನೋದಾದರೆ ನಾವು ಈಗಾಗಲೇ ಕಟ್ನೀರು ಕೊಡ್ತಾ ಇದ್ದೀವಿ ಕಟ್ನೀರನ್ನು ಕೊಡ್ತಾ ಇದ್ದೀವಿ ಆ ಬೆಳೆ ಉಳಿಸಿಕೊಳ್ಳಬೇಕಾದರೆ ಕುಡಿಯುವ ನೀರು ಕೊಡಬೇಕಾದರೆ ಕೈಗಾರಿಕೆಗಳಿಗೆ ನೀರು ಬೇಕಾದರೆ ಬೆಳೆ ಉಳಿಸಿಕೊಳ್ಳಲಿಕ್ಕೆ ನಮಗೆ ಸುಮಾರು 70 ಟಿಎಂಸಿ ನೀರು ಬೇಕು ಜುಲೈ ಕೊನೆವರೆಗೆ 70 ಟಿಎಂಸಿ ನೀರು ಬೇಕು ಕುಡಿಯುವ ನೀರಿಗೆ 33 ಟಿಎಂಸಿ ಬೇಕು।